ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ವೀಕ್ಷಕರೇ, ಯಾವಾಗಲೂ ನಾವು ಗುಡ್ ಲಕ್ ಅಂತ ಹೇಳ್ತೇವೆ, ಬಟ್ ನಮ್ಮ ಅಡುಗೆ ಮನೆಯಲ್ಲಿ ಯಾವಾಗಲೂ ಫುಡ್ ಲಕ್. ಯಾಕೆ ಗೊತ್ತಾ? ಸೊ ಯಾವಾಗಲೂ ಹೊಸತಾದಂತಹ ಫುಡ್, ಹೊಸತಾದಂತಹ ಆಹಾರ ಪದಾರ್ಥಗಳು, ಖಾದ್ಯಗಳು, ಸಿಹಿ ತಿಂಡಿ ಏನೇ ಆಗಿರ್ಬೋದು ತಯಾರಾಗ್ತಾ ಇರುತ್ತೆ. ಸೊ ಹಾಗಿರುವಾಗ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಹೇಳ್ಕೊಡ್ಲಿಕ್ಕೆ ಗೆಸ್ಟ್ ಆಗಿ ಶ್ರೀಮತಿ ಸುಧಾ ಸುಂದರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದಾರೆ. ಸೊ ಕಳೆದ ಬಾರಿ ವಿಜಯದಶಮಿ ದಿವಸ ನಾವು ಸಿಕ್ಕಿದ್ವಿ. ಸೊ ವೆರೈಟಿ ಆಗಿರೋ ಎರಡು ರೆಸಿಪಿ ಹೇಳ್ಕೊಟ್ಟು ತುಂಬಾ ಖುಷಿ ಆಗಿತ್ತು. ಸೊ ಇವತ್ತು ಬಂದಿದ್ದೀರಾ. ಸೊ ನೀವು ಅಡುಗೆ ಮನೆಗೆ ಬಂದಾಗ ಏನೋ ಖುಷಿ, ಯಾಕಂತ ಹೇಳಿದ್ರೆ ಬೇರೆ ಕಡೆಯ ಒಂದು ರೆಸಿಪಿ, ಹೊಸತಾದಂತಹ ಒಂದು ಇನೋವೇಟಿವ್ ಆದಂತಹ ಅಡುಗೆ ಅಲ್ವಾ? ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತೇನೆ. ಸೊ ನೀವು ಟ್ರೈ ಮಾಡ್ತಾ ಇರಿ, ನಮ್ಮ ಅಡುಗೆ ಮನೆಗೆ ಬಂದು ಹೇಳ್ಕೊಡ್ತಾ ಇರಿ. ಎಸ್, ಇವತ್ತು ಏನು ಹೇಳ್ಕೊಡ್ತಾ ಇದ್ದೀರಾ? ಗೋಧಿ ಹಿಟ್ಟದ ಡಂಬ್ಲಿಂಗ್. ಡಂಬ್ಲಿಂಗ್, ಓಕೆ. ಮತ್ತೆ ಮತ್ತೆ ಇದು ಪೋಹಾ, ಅದು ಅವಲಕ್ಕಿ ಇದೆ ಅಲ್ಲ, ಅದು ಸ್ಟಿಕ್, ಅವಲಕ್ಕಿ ಸ್ಟಿಕ್. ಅವಲಕ್ಕಿ ಸ್ಟಿಕ್, ಓ, ಎರಡು ವೆರೈಟಿ, ಕೇಳಲಿಕ್ಕೇನೆ ವಿಭಿನ್ನವಾಗಿದೆ. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ತಯಾರಿ ಮಾಡಿಯೇ ನೋಡುವ. ಚೆನ್ನಾಗಿ ಬನ್ನಿ ಮೇಡಮ್, ಬನ್ನಿ. ಓಕೆ ಮೇಡಮ್, ಸೊ ಫಸ್ಟ್ ಹಾಗಾದ್ರೆ ಏನು ತಯಾರು ಮಾಡ್ಕೊಳ್ವಾ? ಅದೇ ಗೋಧಿ ಹಿಟ್ಟು ಒಂದು ಕಪ್, ಬಾಕಿ ತರಕಾರಿ. ಎಲ್ಲ ತರಕಾರಿ? ತರಕಾರಿ, ಓಕೆ. ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ? ಫಸ್ಟ್ ಸ್ಟವ್ ಆನ್ ಮಾಡಿ, ಇದು ಇಡ್ಲಿ ಕುಕ್ಕರ್. ಇಡ್ಲಿ ಕುಕ್ಕರ್ ಇಡುವನ? ಅಷ್ಟೊಳಗೆ ನೀರು ಬಾಯ್ಲ್ ಆಗ್ತಾ ಇರುತ್ತೆ. ಓಕೆ, ನೀರು ಬಾಯ್ಲ್ ಆಗಿದ್ರೆ ಸ್ವಲ್ಪ ಬೇಗ ಆಗುತ್ತೆ, ರೆಡಿ ಆಗುತ್ತೆ ಕೂಡ ಅಲ್ವಾ? ಓಕೆ, ನೀರಿದೆ, ನೀರಿದೆ ಅಂತ ಕಾಣುತ್ತೆ, ಇದೆ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋ. ಹೇಗೆ? ಒಂದು ಕಪ್ ಗೋಧಿ ಹಿಟ್ಟು. ಸೊ ನಮ್ಮ ಸನ್ ಪ್ರೀಮಿಯಂದವ್ರದ್ದೇ ಗೋಧಿ ಹಿಟ್ಟು ಬೇರೆ ಬಂದಿದೆ. ಹೌದು ಹೌದು, ಕೊಟ್ಟಿದ್ದಿರಲಿಲ್ಲ. ಹೌದು, ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಓಕೆ, ಬೀನ್ಸ್. ಬೀನ್ಸ್, ಓಕೆ. ಎಲ್ಲ ತರಕಾರಿ? ತರಕಾರಿ, ಅದು ಓಕೆ. ಕ್ಯಾಬೇಜ್. ಕ್ಯಾಬೇಜ್, ಓಕೆ. ಶುಂಠಿ, ಅನಂತರ ಗ್ರೀನ್ ಚಿಲ್ಲಿ ಅಲ್ವಾ? ಗ್ರೀನ್ ಚಿಲ್ಲಿ. ಸೊ ಎಲ್ಲ ಸಣ್ಣ ಸಣ್ಣ ಕಟ್ ಮಾಡಿರೋದು. ಮತ್ತೆ ಕಡಲೆಬೇಳೆ ನೆನೆಸಿಟ್ಟಿದ್ದೇನೆ, ಅದು ಒಂಥರ ಬಾಯಿಗೆ ತಿನ್ನುವಾಗ ಒಂಥರ ಸಿಗಬೇಕು. ಓಕೆ, ಸಿಗಬೇಕು ಅದಕ್ಕೆ ಫುಲ್. ಸೊ ಎಷ್ಟು ಹೊತ್ತು ನೆನೆಸಿಡಬೇಕಾಗುತ್ತೆ ಕಡಲೆ ಬೇಳೆ? ಇದೊಂದು ಒನ್ ಅವರ್ ಸಾಕು. ಓಕೆ, ಇದು ಟರ್ಮರಿಕ್ ಪೌಡರ್. ಸೊ ಅರುಣಾದವರ ಅರಶಿನ ಹುಡಿ ಹಾಗಾದ್ರೆ ಸಾಕು. ಸಾಕು ಸಾಕು. ಓಕೆ, ಬೇರೆ? ಸಾಲ್ಟ್, ಕೋಕೋನಟ್, ನಿಮ್ಮ ಇಷ್ಟ. ಆನಿನ್ ಹಾಕ್ಬೋದು, ಕೋಕೋನಟ್ ಹಾಕ್ಬೋದು. ನಾನು ಆನಿನ್ ಫಾಸ್ಟಿಂಗ್ ಟೈಮ್ನಲ್ಲಿ ಯಾರು ಈರುಳ್ಳಿ ತಿನ್ನೋದಿಲ್ಲ, ಅದಕ್ಕೆ ನಾನು ಕೋಕೋನಟ್ ಹಾಕಿದ್ದೇನೆ ಅಷ್ಟೇ. ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ, ಓಕೆ, ಅಷ್ಟೇ ಆಯ್ತು. ಸೊ ಇದೊಂಥರ ಎಲ್ಲ ಸಲಾಡ್ ಹಾಕುವಂಥ ಐಟಮ್ಸ್ಗಳು ಇದ್ದಾಗೆ. ಹೌದು, ಕೊತ್ತಂಬರಿ. ಸರ್, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾ? ಮಿಕ್ಸ್ ಮಾಡ್ಕೊಬೇಕು. ಇದರಲ್ಲಿ ಸ್ವಲ್ಪ ನೀರಂಶ ಇದೆ. ಹಾಂ, ಸೊ ಹಾಗಾದರೆ ನೀರು ಹಾಕೋ ಅವಶ್ಯಕತೆ ಇಲ್ವಾ? ಇಲ್ಲ, ಹಾಕ್ಬೋದು, ನೋಡ್ಕೊಂಡು ಹಾಕಬೇಕು. ಹಾಂ ಹಾಂ, ಸ್ವಲ್ಪ ನೀರು ಕುಡಿ.
ಒಂದು ಸ್ಪೂನ್ ಎಣ್ಣೆ ಕೊಡಿ. ಎಣ್ಣೆ ಬೇಕಂತ ತಕೊಳ್ಳಿ. ಸಕ್ ಸಕ್ ನೀರು ಸಾಕಾ? ಸಾಕು. ಅದು ಇಡ್ಲಿ ಪ್ಲೇಟ್ ಇದೆ. ಇದಕ್ಕೆ ಆಯಿಲ್ ಗ್ರೀಸ್ ಮಾಡಬೇಕು. ಆಯಿಲ್ ಹಾಕಬೇಕಾ? ಸೋ ಇದಕ್ಕೆ ಹಾಕ್ಲಿಯಾ? ಇದಕ್ಕೆ ಹಾಕಿ. ಅಷ್ಟೇ. ಈ ಥರ ಉಂಡೆ ಕಟ್ಟಿಕೊಂಡು ಓಕೆ ವಡ ಥರ ಮಾಡಬೇಕು. ಓಲ್ ಯಾಕೆ ಅಂದರೆ ಸ್ವಲ್ಪ ಬೇಗ ಬೆಂದು ಬಿಡುತ್ತೆ. ಬೆಂದು ಬಿಡುತ್ತೆ ಹೌದು. ಸೊ ಇದಕ್ಕೆ ಸೈಡ್ ಡಿಶ್ ಏನಾದರೂ ಬೇಕಾಗುತ್ತಂದ್ರೆ ನೆಂಚ್ಕೊಳ್ಳಿಕ್ಕೆ? ನೆಂಚ್ಕೊಳ್ಳಿಕ್ಕೆ ಕೆಚ್ಚಪ್ ಮಾಡ್ಬೋದು. ಚಟ್ನಿ ಕೂಡ ಚಟ್ನಿ ಕೂಡ ಆಗುತ್ತೆ. ಓಕೆ. ಕೆಚ್ಚಪ್ ಜಾಸ್ತಿ ಇಷ್ಟ ಮಾಡಿ ಬರ್ತಾರೆ ಮಕ್ಕಳು. ಸೊ ಒಂಥರ ಇದರಲ್ಲಿ ವಿಟಮಿನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಯಾಕಂದ್ರೆ ಅಲ್ಲಿ ಹೇಳಿದೆ ಬೇರೆ ಗೋಧಿ ಹಿಟ್ಟು ಬೇರೆ ಇದೆ. ಗೋಧಿ ಹಿಟ್ಟು ಬೇರೆ ಇದೆ, ಅದು ಕೂಡ ಸ್ಟ್ರಾಂಗ್ ಫೈಬರ್ ಜಾಸ್ತಿ. ಹೌದು. ಅಂಡ್ ಜಾಸ್ತಿ ಏನು ನಾವು ಕುದಿಸ್ತಾ ಇಲ್ಲ. ಹೌದು. ಜಾಸ್ತಿಯಾಗಿ ರಾ ಐಟಮ್ಸ್ ಇರುತ್ತೆ. ಇಟ್ಟು ಬಿಡುವಲ್ಲ. ಸೊ ಎಷ್ಟು ಹೊತ್ತು ಆಗುತ್ತೆ ಇದು ಬೇಯಲಿಕ್ಕೆ? 15 minutes ಅಲ್ಲಿ ಬೇಯುತ್ತದೆ. ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಬರುತ್ತೆ. ಓಕೆ ಸರಿ. ಸೊ ಇದು ಬೇಸಿಕಲಿ ಹಾಗಾದ್ರೆ ಬ್ರೇಕ್ಫಾಸ್ಟ್ ಗೆಲ್ಲ ಚೆನ್ನಾಗಿ ಆಗುತ್ತಾ ಅಥವಾ ಸ್ನ್ಯಾಕ್ಸ್ ಟೈಮ್ ಅಲ್ಲ? ಇಲ್ಲ, ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂದು ಎರಡು ತಿಂದರೆ ಫುಲ್ ಹೊಟ್ಟೆ ಫುಲ್ ತುಂಬುತ್ತೆ ಅಲ್ವಾ? ಅಂದ್ರೆ ಅಷ್ಟು ಇದೆ ಅದರಲ್ಲಿ. ಆಕ್ಚುಲಿ ಎಲ್ಲ ವೆಜಿಟೇಬಲ್ಸ್ ಅದರ ಜೊತೆಗೆ ಈ ಚಪಾತಿ ಎಲ್ಲ ಇದ್ದಾಗ ಫೈಬರ್ ಬೇರೆ. ಅದನ್ನ ಜಾಸ್ತಿ ಇನ್ನು ಸ್ಟೀಮ್ ಮಾಡಿದ್ರೆ ಇನ್ನು ಜಾಸ್ತಿ ಇದಾಗ್ತದೆ ಅಲ್ವಾ? ಹೊಟ್ಟೆ ತುಂಬಿಸುತ್ತೆ. ಓಕೆ. ಸೊ ನೋಡುವ, ಹಾಗಾದ್ರೆ ಚೆಕ್ ಮಾಡುವಲ್ಲ. ನೋಡಿ ಬೆಂದಿದೆಯಾ ಇಲ್ಲದ್ರೆ ಈಗ ನೋಡಬೇಕು. ಇದರಲ್ಲಿ ಅಂಟಿಸ್ಕೊಳ್ಳಿಲ್ಲದ್ರೆ ಸೊ ಅಂಟಿಸ್ಕೊಳ್ಳಿಲ್ಲ ಬೆಂದಿದೆ ಹಾಗಾದ್ರೆ ಬೆಂದಿದೆ ಏನರ್ಥ? ಆಫ್ ಮಾಡುವಲ್ಲ. ಹೌದು, ಆಫ್ ಮಾಡಿ. ಓಕೆ. ಸೊ ಹಾಗಾದ್ರೆ ಸರ್ವ್ ಮಾಡ್ಕೊಳ್ಳೋ, ತಕೊಳ್ಳಿ. ಆಯಿತು. ಎಸ್. ಇಂದು ಟೇಸ್ಟ್ ನೋಡಿ. ಸೊ ಗೋಧಿಯ ಡಂಪ್ಲಿಂಗ್ಸ್ ಅಲ್ವಾ? ಎಸ್, ಗೋಧಿ ಹಿಟ್ಟಿನ ಡಂಪ್ಲಿಂಗ್ಸ್ ಮಾಡಿಕೊಟ್ಟಿದ್ದಾರೆ ವೀಕ್ಷಕರೇ. ನನಗನಿಸುತ್ತೆ ಎಲ್ಲ ವೆಜಿಟೇಬಲ್ಸ್ ಹಾಕಿ, ಯೂಶ್ವಲಿ ನಾವು ಗೋಧಿ ಹಿಟ್ಟಲ್ಲಿ ಚಪಾತಿ ಇನ್ನೇನಾದರೂ ಮಾಡಿ ಅದ್ರ ಜೊತೆ ಬಾಜಿ ಅಥವಾ ಇನ್ನೇನಾದರೂ ನೆಂಚ್ಕೊಳ್ಳಿಕ್ಕಿರುತ್ತೆ, ಬಟ್ ಇದು ಆಲ್ ಇನ್ ಒನ್ ಇದ್ದಾಗೆ. ಸೊ ಯಾವ ರೀತಿ ಗೋಧಿ ಹಿಟ್ಟಿನ ಡಂಪ್ಲಿಂಗ್ಸ್ ಮಾಡ್ಕೊಳ್ಳೋದು ನೋಡ್ಕೊಳ್ಬೇಕು. ಗೋಧಿ ಹಿಟ್ಟಿನ ಡಂಪ್ಲಿಂಗ್ಸ್ ತಯಾರಿಸುವ ವಿಧಾನ. ಮೊದಲು 1 cup ಗೋಧಿ ಹಿಟ್ಟಿಗೆ ಹೆಚ್ಚಿದ ಕ್ಯಾಪ್ಸಿಕಮ್, ಕ್ಯಾರೆಟ್, ಬೀನ್ಸ್, ಕ್ಯಾಬೇಜ್, ಶುಂಠಿ, ಹಸಿಮೆಣಸು, ನೆನೆಸಿದ ಕಡಲೆಬೇಳೆ, ಅರುಣ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ, ಬೇಕಿಂಗ್ ಸೋಡಾ, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಬೇಕಿದ್ದಲ್ಲಿ ಸ್ವಲ್ಪ ನೀರು ಹಾಕಿ ನಾದಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ. ಆನಂತರ ಎಣ್ಣೆ ಸವರಿದ ತಟ್ಟೆಯ ಮೇಲೆ ಚಿಕ್ಕ ವಡೆ ರೀತಿ ತಟ್ಟಿ ಹಬೆಯಲ್ಲಿ 10-15 minutes ಬೇಯಿಸಿ. ಈಗ ಬಿಸಿ ಬಿಸಿ ಗೋಧಿ ಹಿಟ್ಟಿನ ಡಂಪ್ಲಿಂಗ್ಸ್ ಸವಿಯಲು ಸಿದ್ಧ. ಸೊ ಒಂದು ರೆಸಿಪಿ ರೆಡಿ ಆಯಿತು. ನೆಕ್ಸ್ಟ್ ಅವಲಕ್ಕಿಯಿಂದ ಒಂದು ಸ್ಟಿಕ್ ಮಾಡ್ತಾರೆ. ಅದು ಯಾವ ಥರ ಇರುತ್ತೆ, ಹೇಗಿರುತ್ತೆ ನನಗಂತೂ ಗೊತ್ತಿಲ್ಲ. ನೀವು ಕೂಡ ಸ್ವಲ್ಪ ಹೊತ್ತು ಕಾಯಲೇಬೇಕು. ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಭದ್ರಾವತಿ, ಹಾಗೆಯೇ ಮಸಾಲೆಗಳಲ್ಲಿ ಕೂಡ ಒನ್ ಆಫ್ ದಿ ಬೆಸ್ಟ್ ಮಸಾಲೆ, ದಟ್ ಈಸ್ ಅರುಣಾ ಮಸಾಲೆಗಳು.
ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಹಾಗೆಯೇ ಪೋಸ್ಟ್ ಮ್ಯಾನ್ ತೂರ್ ದಾಲ್ ಮತ್ತು ಅಶ್ವಿನಿ ಹೇರ್ ಆಯಿಲ್. ಸೊ ವೀಕ್ಷಕರೇ, ಸೊ ನೆಕ್ಸ್ಟ್ ರೆಸಿಪಿ ಅವಲಕ್ಕಿಯಲ್ಲಿ ಮಾಡುವಂಥದ್ದು. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಏನಂತ ನೋಡ್ಕೊಳ್ಳೋದು. ಎಸ್ ಮೇಡಮ್, ಸೊ ಅವಲಕ್ಕಿದ್ದು ಸ್ಟಿಕ್ ಅಂತ ಹೇಳಿದ್ರು, ಫ್ರೈ ಮಾಡಬೇಕು. ಓಕೆ, ಅದಕ್ಕೆ ಫಸ್ಟ್ ಆಯಿಲ್ ಬಿಸಿ ಮಾಡಬೇಕು. ಆಯಿಲ್ ಬಿಸಿ ಮಾಡ್ಲಿಕ್ಕೆ ಇಡುವಲ್ಲ. ಸೊ ಇದು ಆಕ್ಚುಲಿ ಡೀಪ್ ಫ್ರೈಯಾ? ಹೌದು, ಡೀಪ್ ಫ್ರೈ. ಸೊ ಎಣ್ಣೆ ಹಾಕೋಳ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಷ್ಟೇ ಒಳಗೆ ನಾವು ಕಲಸ್ಕೊಳ್ವಾ. ಇದು ಅವಲಕ್ಕಿ ನೆನ್ಸಿಟ್ಟಿದ್ದೇನೆ, ಒಂದು 15 ಮಿನಿಟ್ಸ್ ನೆನ್ಸಿಟ್ಟರೆ ಸಾಕು. ಓಕೆ, ಸೊ ದಪ್ಪ ಅವಲಕ್ಕಿಯ? ದಪ್ಪ ಅವಲಕ್ಕಿ. ಓಕೆ, ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಒಂದು ಕಪ್ ಇದ್ರೆ ಒಂದು ಹಾಫ್ ಕಪ್ ಮುಕ್ಕಾಲು ಕಪ್ ಕಡಲೆಹಿಟ್ಟು. ಕಡಲೆಹಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಾಕ್ಬೇಕು. ಸರಿ, ಸೊ ಕಡಲೆ ಹಿಟ್ಟನ್ನು ಮೊದಲೇ ಫ್ರೈ ಮಾಡಿಕೊಂಡು ಹಾಕ್ಬೇಕು. ಫ್ರೈ ಮಾಡಿ ತಗೊಂಡ್ ಬಂದಿದ್ದೇನೆ. ಚಾಟ್ ಮಸಾಲ, ಗರಂ ಮಸಾಲ. ಗರಂ ಮಸಾಲ, ಓಕೆ. ಅರಿಶಿನ ಪೌಡರು, ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ ಬೇಕಾ? ಹಾಕ್ಲಿಯಾ? ಸಕ್ ಸಕ್. ಮತ್ತೆ ಗ್ರೀನ್ ಚಿಲ್ಲಿ. ಕೊತ್ತಂಬರಿ ಸೊಪ್ಪು. ಓಕೆ, ಸಾಲ್ಟ್ ಸ್ವಲ್ಪ. ಕರಿಬೇವು. ಕರಿಬೇವಿನ ಸೊಪ್ಪು. ಓಕೆ, ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದಾ? ಒಂದು ಸ್ಪೂನ್ ಎಣ್ಣೆ ಕುಡಿ. ಹಾಕ್ಲಿಯಾ? ಅಷ್ಟರೊಳಗೆ ಒಗ್ಗರಣೆ ಒಂದು ಇಡಬೇಕು. ಓಕೆ, ಸೊ ಒಗ್ಗರಣೆಗೆ ಇಡುವಲ್ಲ. ಸ್ವಲ್ಪ ಒಂದು ಸ್ಪೂನ್ ಆಯಿಲ್. ಒಂದು ಸ್ಪೂನ್ ಆಯಿಲ್ ಸಾಕ? ಸಾಕು ಸರ್. ಓಕೆ, ಒಂದು ಕಾಲು ಸ್ಪೂನ್ ಸಾಸಿವೆ. ಅರ್ಧ ಸ್ಪೂನ್ ಉದ್ದಿನಬೇಳೆ. ಓಕೆ, ಕಡಲೆಬೇಳೆ. ಕಡಲೆಬೇಳೆ ಯಾಕೆಂದರೆ ಸ್ವಲ್ಪ ತಿನ್ನುವಾಗ ಒಂಥರ ಇದಾಗ್ತದೆ ಅಲ್ವಾ, ಫ್ರೈಡ್ ಆಗಿ ಒಂಥರ ಬೇರೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ಇದರಲ್ಲಿ ಹಾಕ್ಬೇಕು. ಓಕೆ, ಸಾಕ? ಆಯಿತು ಆಯಿತು, ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಆ ಒಗ್ಗರಣೆಯನ್ನು ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಫ್ರೈ ಆಗುವಾಗ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ, ಒಂದೊಂದು ಬಾಯಿಗೆ ತುಂಬ ಚೆನ್ನಾಗಿ. ಸೊ ಈ ಥರ ಉದ್ದುದ್ದ ಶೇಪ್ ಕೊಡೋದಾ? ಉದ್ದುದ್ದ ಶೇಪ್. ಸೊ ಅವಲಕ್ಕಿಯಲ್ಲಿ ಈ ತರ ಕೂಡ ಒಂದು ಮಾಡ್ಕೊಳ್ಬಹುದು ಅಲ್ವಾ? ಒಂದು ಫ್ರೈ ಯಾವಾಗಲೂ ಅವಲಕ್ಕಿ ಉಪ್ಪಿಟ್ಟು ಉಪ್ಪಿಟ್ಟು ಬೋರ್ ಹೊಡೆಯುತ್ತದೆ. ಹೌದು, ಬೇರೆ ಏನಾದರೂ ಸ್ವಲ್ಪ ಚೇಂಜಸ್ ಇರುವಾಗ. ಈ ಜಾಸ್ತಿಯಾಗಿ ಫ್ರೈಡ್ ಐಟಮ್ಸ್ಗಳೆಲ್ಲ ಈ ಮಕ್ಕಳಿಗೆ ಯಂಗ್ಸ್ಟರ್ಸ್ಗೆಲ್ಲ ತುಂಬ ಇಷ್ಟ. ಸೊ ಅವಲಕ್ಕಿಯಲ್ಲಿ ಈ ಥರ ತುಂಬ ಈಸಿ ಇದೆ ಆ್ಯಕ್ಚುಲಿ ಇದು. ಸೊ ಎಣ್ಣೆ ಕೂಡ ಬಿಸಿ ಆಗಿದೆ ಹಾಗಾದ್ರೆ. ಹೌದು ಆಯಿತು, ಒಂದೊಂದಾಗಿ ಹಾಕಬೇಕು. ಸರಿ, ಸೊ ಇದು ಹೇಗೆ ಬೇಗ ಬೇಯುತ್ತಾ ಸ್ವಲ್ಪ ಟೈಮಲ್ಲಿ ಆಗುತ್ತೆ? ಇಲ್ಲ, ಫ್ರೈ ಆಗ್ತದೆ ಇದು, ಸ್ವಲ್ಪ ಬೇಗ ಆಗ್ತದೆ. ಓಕೆ ಓಕೆ,
ಸ್ಟೀಮ್ ತರ ಅಷ್ಟು ಇದಲ್ಲ, ಸ್ಟೀಮ್ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ, 15 ಮಿನಿಟ್ಸ್ ಹೇಗಾದ್ರೆ 15-20 ಮಿನಿಟ್ಸ್. ಇದನ್ನೇ ಸ್ಟೀಮ್ ಮಾಡ್ಲಿಕ್ಕೆ ಆಗುತ್ತಾ? ಇದನ್ನೇ ಸ್ಟೀಮ್ ಮಾಡಿ ಮಾಡ್ಲಿಕ್ಕೆ ಆಗುತ್ತಾ? ನಿಮ್ಮ ಸ್ಟೀಮ್ ಸ್ಟೀಮ್ ಮಾಡಿ ಕೊಡ್ತೀನಿ, ಅದು ಬೇರೆನೇ ಒಂದು ಟೇಸ್ಟ್ ಬರ್ಬೋದು ಅಲ್ವಾ? ಮಕ್ಕಳಿಗೆ ಬೇರೆ ಬೇರೆ ಅದೇ ಐಟಮ್ ಇಟ್ಟುಕೊಂಡು ಬೇರೆ ಬೇರೆ ಮಾಡಿ ಶೇಪ್ ಅಲ್ಲಿ ಮಾಡಿ ಕೊಟ್ರೆ ಅದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ? ಬಟ್ ಅವಲಕ್ಕಿಯಲ್ಲಿ ಇದೊಂದು ಸಮಥಿಂಗ್ ಹೊಸತ್ತು ಇದು ಅಲ್ವಾ? ಇಲ್ಲಾದ್ರೆ ಯೂಶುವಲಿ ಏನಾದರೂ ಒಂದು ಮೈದಾ ಅಥವಾ ಬೇರೆನೇ ಹಿಟ್ಟಲ್ಲೆಲ್ಲ ಮಿಕ್ಸ್ ಮಾಡಿ ಮಾಡೋದಕ್ಕಿಂತ ಮನೆಯಲ್ಲಿ ಅಂತೂ ಅವಲಕ್ಕಿ ಇದ್ದೇ ಇರುತ್ತೆ, ಸಂಜೆ ಹೊತ್ತಿಗೆ ಸ್ನ್ಯಾಕ್ ಆಗುತ್ತೆ ಅಲ್ವಾ? ಇದಷ್ಟು ಕೆಲಸವಿಲ್ಲ, ಬೇಗ ಬೇಗ ಆಗ್ತದೆ. ಆಯ್ತಾ? ಸೊ ಗ್ಯಾಸ್ ಆಫ್ ಮಾಡ್ಕೊಡು ಹಾಗಾದ್ರೆ. ಓಕೆ, ಸೊ ಒಂದು ರೀತಿಯ ಗೋಲ್ಡನ್ ಕಲರಿಗೆ ಬಂದಿರುತ್ತೆ ಅದು. ವೀಕ್ಷಕರೇ, ಅವಲಕ್ಕಿಯಲ್ಲಿ ಯಾವಾಗಲೂ ಒಂದೇ ರೀತಿಯ ಖಾದ್ಯಗಳನ್ನು ತಿಂದು ನಿಮ್ಗೆ ಬೋರ್ ಹೊಡೆದಿರುತ್ತೆ. ಸೊ ಇದು ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಈ ಥರ ಸ್ನ್ಯಾಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅವಲಕ್ಕಿ ಸ್ಟಿಕ್ ಆರ್ ಪೋಹಾ ಸ್ಟಿಕ್ ಮಾಡಿಕೊಟ್ಟಿದ್ದಾರೆ, ಯಾವ ರೀತಿ ಮಾಡ್ಕೊಳ್ಳೋದಂತ ಒಮ್ಮೆ ನೀವು ನೋಡ್ಕೊಂಡ್ಬನ್ನಿ. ಪೋಹಾ ಸ್ಟಿಕ್ಸ್ ತಯಾರಿಸುವ ವಿಧಾನ: ಮೊದಲು ನೆನೆಸಿಟ್ಟ ದಪ್ಪ ಅವಲಕ್ಕಿಗೆ ಹುರಿದ ಕಡಲೆ ಹಿಟ್ಟು, ಚಾಟ್ ಮಸಾಲ ಪುಡಿ, ಗರಂ ಮಸಾಲ ಪುಡಿ, ಮೆಣಸಿನ ಪುಡಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ. ಇನ್ನೊಂದೆಡೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲಲ್ಲಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಂಡು ಕಲಸಿದ ಹಿಟ್ಟಿಗೆ ಸೇರಿಸಿ ಉದ್ದನೆ ಉಜ್ಜಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರೆಯಿರಿ. ಈಗ ಗರಿಗರಿಯಾದ ಪೋಹಾ ಸ್ಟಿಕ್ಸ್ ಸಂಜೆ ಚಹಾದೊಂದಿಗೆ ಸವಿಯಲು ಬಲ ರುಚಿ. ಎಸ್ ಮೇಡಮ್, ಸೊ ಒಂದು ಗೋಧಿ ಹಿಟ್ಟಿನ ಡಂಪ್ಲಿಂಗ್ ಮತ್ತೊಂದು ಪೋವಾ ಸ್ಟಿಕ್, ಎರಡೂ ಕೂಡ ಸಮಥಿಂಗ್ ಸ್ಪೆಷಲ್ ರೆಡಿ ಆಗಿದೆ. ಸೊ ಟೇಸ್ಟ್ ನೋಡುವಲ್ವಾ? ಎಸ್. ಸೊ ಯಾವ್ದು ಫಸ್ಟ್ ಟೇಸ್ಟ್ ನೋಡುವ? ಇದು ನೋಡುವಲ್ಲ. ಓಕೆ, ಸೊ ಇದು ಗೋಧಿ ಹಿಟ್ಟಲ್ಲಿ ಆಗಿರುವಂಥದ್ದು, ಅದಕ್ಕೆ ಅಷ್ಟು ಸಾಫ್ಟ್ ಬೇರೆ ಇದೆ ಅಲ್ವಾ? ತಗೊಳ್ಳಿ ಮೇಡಮ್. ಎಸ್, ಸೊ ಇದು ಸಾಸ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟಾಗಿ ಎಲ್ಲ ರೀತಿ ತರಕಾರಿದು ಟೇಸ್ಟ್ ಇದೆಯಲ್ವ, ಪ್ರತಿ ಬೈಟಲ್ಲೂ ಕೂಡ ತುಂಬ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಖಾರ ಉಪ್ಪು ಇದರ ಬ್ಲೆಂಡಿಂಗ್ ಈ ಎಲ್ಲ ತರಕಾರಿಗೊಂದು ಬೇರೆ ಬೇರೆ ಟೇಸ್ಟ್ ಕೊಡ್ತಾ ಹೋಗುತ್ತೆ. ತುಂಬ ಚೆನ್ನಾಗಿದೆ. ನನಗನಿಸುತ್ತೆ ಇಡ್ಲಿ ಅಥವಾ ವಡ ಅಥವಾ ಇದರ ಬದಲಿಗಿಂತ ಈ ಥರ ಮಾಡಿದರೆ ಇದು ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ವಾ? ಸೊ ಇದು ಟೇಸ್ಟ್ ನೋಡುವ ಮೇಡಮ್, ತಗೊಳ್ಳಿ. ಎಸ್, ಓಕೆ. ಸೊ ಇದು ನೀವು ಒಗ್ಗರಣೆ ಕೊಟ್ಟಿರೋದ್ರಿಂದ ಇದರ ಲುಕ್ ವೈಸ್ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಎಸ್. ಸಖತ್ತಾಗಿದೆ, ಪ್ರತಿ ಬೈಟಲ್ಲೂ ಕೂಡ ಬೇಳೆಕಾಳು ಹಾಕಿರುವಂಥದ್ದು, ಆ ಒಗ್ಗರಣೆ ಹಾಕಿರುವಂಥದ್ದು, ಸೊಪ್ಪು ಹಾಕಿರುವಂಥದ್ದು, ಆ ನಂತರ ಅವಲಕ್ಕಿ ಇದೆ ಇದರಲ್ಲಿ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಟೇಸ್ಟ್, ವಂಡರ್ಫುಲ್, ಸೂಪರ್. ಸೊ ಶಾರ್ಟ್ ರೆಸಿಪಿ ಬಟ್ ರಿಚ್ ಇನ್ ಟೇಸ್ಟ್, ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು? ಚೆನ್ನಾಗಾಯ್ತು, ಅನ್ವೇಷಣೆ ಮಾಡ್ತಾ ಇರಿ, ನಮಗೂ ಖುಷಿ ಆಗುತ್ತೆ. ಓಕೆ, ಸೊ ಹಾಗೇನೆ ಇದು ವಿಟಮಿನ್ಸ್ ಎ ಡಿ ಇ ಇರುವಂತಹ ಬೆಸ್ಟ್ ಆಯಿಲ್, ಸೊ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೆಯೇ ಭದ್ರಾವತಿಯ ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್, ಅವರ ಕಡೆಯಿಂದ ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಎರಡು ವಿಭಿನ್ನವಾದಂತಹ ರೆಸಿಪಿಗಳಿದ್ವು, ಖಂಡಿತವಾಗ್ಲೂ ಸಣ್ಣ ಸಣ್ಣ ಮಟ್ಟದ ಇನ್ಗ್ರೀಡಿಯೆಂಟ್ಸ್ಗಳು ಬಟ್ ದೊಡ್ಡದಾದಂತಹ ರುಚಿ ಅಂತ ಹೇಳ್ಬೋದು. ಹೀಗೇನೆ ಮುಂದಿನ ಸಂಚಿಕೆಯಲ್ಲಿ ಯಾರಾದರೂ ಹೊಸತಾದ ಗೆಸ್ಟ್ ಮತ್ತಷ್ಟು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಲ್ಲ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.
कार्यक्रम प्रायोजक सन प्रीमियम रिफाइंड सनफ्लावर ऑयल सह प्रायोजक संतोष राइस मिल्स टू स्टार राइस भद्रावती अरुणा मसाला टेस्ट एंड ट्रस्ट सिंस 1980 पोस्टमैन तूरदान अश्विनी हेयर ऑयल नम फैमिली हेल्थ ना अधिक विटामिन सिरो ई स्टार का पड़ता रहे सन प्रीमियम रिफाइंड सनफ्लावर ऑयल फैमिली स्टार।